ಪಿಲಿಕುಳ ಝೂ ಅಂದರೆ ಜೈವಿಕ ಉದ್ಯಾನದಲ್ಲಿ ಸುಮಾರು 1,300 ವಿವಿಧ ಜಾತಿಯ ಪ್ರಾಣಿ ಪಕ್ಷಿಗಳು ಉರಗಗಳಿವೆ. ಇದು ಭಾರತ ದೇಶದಲ್ಲಿ ಒಂದು ಬೃಹತ್ ಝೂ ಅಂತ ಮಾಡಿದ ಕೇಂದ್ರ ಝೂ ಪ್ರಾಧಿಕಾರ ಇದನ್ನು ಕ್ಲಾಸಿಫೈ ಮಾಡಿದೆ. ಈಗ ಈ ಪ್ರಾಣಿಗಳಿಗೆ ನನ್ನ ವಿಶೇಷ ಅಂತೇಳಿದರೆ ಪಿಲಿಕುಳದಲ್ಲಿ ನಾವು ಪ್ರಾಣಿಗಳನ್ನು ಸಣ್ಣ ಸಣ್ಣ ಗೂಡಿನಲ್ಲೆಲ್ಲ ವಿಶಾಲವಾದ ಎನ್ಕ್ಲೋಸರ್ಸ್ ಅಲ್ಲಿ ಅದನ್ನು ವೀಕ್ಷಕರಿಗೆ ನೋಡಲಿಕ್ಕೆ ಬಿಡ್ತೇವೆ. ಆದ್ದರಿಂದ ಪ್ರಾಣಿಗಳು ಅವುಗಳು ತಮ್ಮ ಕಾಡಿನಲ್ಲಿ ಹೇಗಿರ್ತವೆ ಅದೇ ರೀತಿಯಲ್ಲಿ ಇರುವಂತಹ ಒಂದು ಆ್ಯಂಬಿಯನ್ಸನ್ನು ಇಲ್ಲಿ ರಚಿಸಿದ್ದೇವೆ. ಈಗ ಬೇಸಿಗೆ ಕಾಲದಲ್ಲಿ ಸಮಸ್ಯೆ ಅಂತೇಳಿದರೆ ಈ ಕಡು ಬಿಸಿಲು. ಪ್ರಾಣಿಗಳು ಹೆಚ್ಚಿನ ಪ್ರಾಣಿಗಳು ನಮ್ಮ ಈ ಪಶ್ಚಿಮ ಘಟ್ಟದಲ್ಲಿ ಇರುವಂಥ ಪ್ರಾಣಿಗಳೇ, ಆದರೂ ಅವುಗಳಿಗೆ ಭಾಳ ಬೇಸಿಗೆಯಲ್ಲಿ ಅವಳಿಗೆ ಭಾಳ ಒಂದು ಸಂಕಷ್ಟಕ್ಕೆ ಒಳಗಾಗುವಂಥ ಪರಿಸ್ಥಿತಿ. ಅದಕ್ಕಾಗಿ ನಾವು ಪ್ರತಿ ಪ್ರಾಣಿಗಳಿಗೂ ಅವುಗಳಿಗೆ ಎಷ್ಟು ನೀರು ಬೇಕು ಅಂತ ನೀರನ್ನು ಒದಗಿಸುವ ಅಲ್ಲಲ್ಲಿ ಪಾಂಡ್ಗಳನ್ನು ಮಾಡಿದ್ದೇವೆ. ಅದರಲ್ಲಿ ಪ್ರತಿದಿನ ಸಹ ನೀರನ್ನು ಬದಲಿಸಿ ಅವಳಿಗೆ ಕುಡಿಯಲು ಮತ್ತು ಅವುಗಳಿಗೆ ಅದರಲ್ಲಿ ಈಜಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಲ್ಲದೆ ಪ್ರತಿದಿನ ಸೆಕೆ ಬರುವಾಗ ಸೆಕೆ ಟೈಮ್ನಲ್ಲಿ ನೀರನ್ನು ಚಿಮುಕಿಸುವಂಥ ಕಾರ್ಯವನ್ನು ಸಹ ನಾವು ಮಾಡ್ತಾಯಿದ್ದೇವೆ ಪ್ರಾಣಿಗಳ ಮೇಲೆ. ಮತ್ತು ಅವುಗಳ ಎನ್ಕ್ಲೋಸರನ್ನು ಸಹ ಒದ್ದೆ ಮಾಡೋದು. ರಾತ್ರಿ ಸಮಯದಲ್ಲಿ ಪ್ರಾಣಿಗಳು ಅವುಗಳ ಮನೆಗಳು ಎನಿಮಲ್ ಹೌಸ್ ಅಂತ ಹೇಳ್ತೇವೆ ಅದರಲ್ಲಿರ್ತವೆ. ಅದರಲ್ಲಿ ಸೆಕೆ ಆಗದಾಗಿ ಅದರೊಳಗೆ ಫ್ಯಾನ್ಗಳನ್ನು ಅಳವಡಿಸಿದ್ದೇವೆ, ಸ್ಪ್ರಿಂಕ್ಲರ್ಗಳನ್ನು ಸಹ ಅಳವಡಿಸಿವೆ. ಈವನ್ನು ಉರಗಗಳಿಗೆ ವಿವಿಧ ಜಾತಿಯ ಉರಗಗಳು ಸುಮಾರು 200-300 ಇವೆ, ಅವುಗಳಿಗೆ ಸಹ ನೀರನ್ನು ಮೇಲಿಂದ ಮಿಸ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಅಲ್ಲಲ್ಲಿ ನೀರಿನ ಪಾಂಡ್ಗಳನ್ನು ಮಾಡಿದ್ದೇವೆ ಪ್ರಾಣಿಗಳಿಗೆ ಇಲ್ಲಿ. ಆದ್ದರಿಂದ ನೀರಿನ ಯಾವುದೇ ಕೊರತೆ ಬಾರದಂತೆ ಅವುಗಳ ಸೆಕೆಯನ್ನು ಆದಷ್ಟು ಟೆಂಪರೇಚರನ್ನು ಕಡಿಮೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಅಲ್ಲದೆ ಈ ಮಾಡಿಗೆ ಅವುಗಳ ಕಾಂಕ್ರೀಟ್ ಬಿಲ್ಡಿಂಗ್ನಲ್ಲಿರ್ತವೆ ಎನಿಮಲ್ ಹೌಸ್ಗಳಿಗೆ ಅವುಗಳ ಸೇಫ್ಟಿಗೆ ಬೇಕಾಗಿ ಅವುಗಳ ಮಾಡಿಗೆ ನಾವು ಬಿಳಿ ಪೇಂಟನ್ನು ಲೇಪನವನ್ನು ಕೊಡ್ತಾಯಿದ್ದೇವೆ. ಯಾಕಂತ ಹೇಳಿದರೆ ಉಷ್ಣವನ್ನು ಆದಷ್ಟು ಕಡಿಮೆ ಹೀರಿಕೊಳ್ಳಿ ಅಂತೇಳೋ ಉದ್ದೇಶದಿಂದ ಎನಿಮಲ್ ಹೌಸ್ಗಳು ಮಾಡಿದ್ದೀವಿ. ಫ್ಯಾನ್ಗಳು ಆಗಲಿ, ನೀರು ಚಿಮುಕಿಸುವಾಗಲಿ, ಸ್ಪ್ರಿಂಕ್ಲಿಂಗ್ ಆಗಲಿ, ಇದನ್ನು ನಿತ್ಯವೂ ಈಗ ಬೇಸಿಗೆಯಲ್ಲಿ ಮಾಡ್ತಾಯಿದ್ದೀವಿ. ಸಾಧಾರಣ ನಮಗೆ ಬೇಸಿಗೆ ಅಂತೇಳಿದರೆ ಮಾರ್ಚ್ ತಿಂಗಳಿಂದ ಬಿಸಿಲಿನ ಜಲ ಜಾಸ್ತಿ ಆಗ್ತದೆ. ಆದರೆ ಈ ವರ್ಷ ಸ್ವಲ್ಪ ಹೆಚ್ಚಾಗಿ ಕಾಣ್ತದೆ. ಯಾಕಂದರೆ ಇಲ್ಲಿಯ ಟೆಂಪರೇಚರ್ ಸರ್ 30-35 ಆದರೂ ನಮ್ಮಲ್ಲಿ ಹ್ಯುಮಿಡಿಟಿ ಜಾಸ್ತಿ ಆದ್ದರಿಂದ ಅವುಗಳಿಗೆ ಭಾಳ ಇದಾಗ್ತದೆ. ಆದರೆ ಈ ತನಕ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಆರೋಗ್ಯವಾಗಿವೆ. ಈಗ ಹಿಪ್ಪೋಪಟಮಸ್ ಅಂತ ಹೇಳೋದಕ್ಕೆ ತುಂಬ ನೀರು ಬೇಕಾಗ್ತದೆ. ಅಲ್ಲಿ ಅವುಗಳಿಗೆ ಸಹ ನೀರನ್ನು ಆಗಾಗ ಹಾಕ್ತಾ ಚೇಂಜ್ ಮಾಡ್ತಾ ಅವುಗಳನ್ನು ಮೇಲೆ ಸಹ ಸ್ಪ್ರಿಂಕ್ಲಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಪ್ರಾಣಿಗಳಿಗೆ ನೀರು ಕಂಡ ಕೂಡಲೇ ಭಾಳ ಖುಷಿಯಾಗ್ತದೆ. ಹೆಚ್ಚಿನ ಪ್ರಾಣಿಗಳು ನೀರಿನ ಅಡಿಗೆ ಇಲ್ಲಿ ಸ್ಪ್ರಿಂಕ್ಲ್ ಆಗ್ತದೆ, ಅದರ ಅಡಿಗೆ ಬಂದು ತಮ್ಮ ಮೈಯನ್ನು ಓಡ್ತವೆ. ಅಂದರೆ ಅದರ ಅರ್ಥ ಅವುಗಳಿಗೆ ಸೆಕೆ ಆಗ್ತದೆ ಅಂತೇಳಿ ಗೊತ್ತಾಗ್ತದೆ. ಪಕ್ಷಿಗಳಿರುವಲ್ಲಿ ಸಹ ಅದರ ಎನ್ಕ್ಲೋಸರನ್ನು ಸಹ ಒದ್ದೆ ಮಾಡ್ತೀವಿ. ಆದರೆ ಕೆಲವು ಪ್ರಾಣಿಗಳ ಮೇಲೆ ನೀರನ್ನು ಉದಾಹರಣೆಗೆ ಸಿಂಹಕ್ಕೆ ಅದು ನೀರು ಮೇಲೆ ಬಿದ್ದರೆ ಆಗೋದಿಲ್ಲ. ಅದಕ್ಕೆ ಅಲ್ಲಿ ಪಾಂಡ್ಗಳನ್ನು ನೀರನ್ನು ತುಂಬಿಸಿಡ್ತೀವಿ. ಮತ್ತು ಅಲ್ಲದೆ ಎನ್ಕ್ಲೋಸರ್ನ ಒಳಗೆ ಆವರಣದ ಒಳಗೆ ಒದ್ದೆ ಮಾಡಿ ಆದಷ್ಟು ತಂಪಾಗಿಡುವಾಗಿಂತ ಮಾಡ್ತೀವಿ. Thank you.
ತಡಿ ತಂದಿದ್ದು ಹತ್ತು ರಡ್ಡ ಬಿಡ್ನೆ ರಡ್ಡ ಇಪ್ಪನ ರಡ್ಡ ಒಂದು ಕೊಡ ಕಣತ ರಾಣಿ ಕೊಂಡ ಮೂಜಿತ್ತೆ ನಂಗೆ ಒಂದು ಕೊಂಡು ಕೊರ್ನ ಕಣತ ಕೊರ್ನ ಗೂಡು ಗೋಡ ಕಿನ್ನಿ ಉಂಟು ಅದು ಕಿನ್ನಿ ಉಂಟು ದಂಡ ಕಲ್ಕೊಂಡಲ್ಲ ಆಕ್ಚುಲಿ ಅಂದ್ರೆ ಬಾ.